ಹಾಯ್ ಎವ್ರಿ ಒನ್ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫೈನಲಿ ಪಿ ಯು ಸಿ ಬೋರ್ಡ್ ಕಂಡಿದ್ದ ಬಿಗ್ಗೆಸ್ಟ್ ಗುಡ್ ನ್ಯೂಸ್ ಬಂದಿದೆ ಇದರಿಂದ ವಿದ್ಯಾರ್ಥಿಗೆ ಸಾಕಷ್ಟು ಕಡೆ ಹೆಲ್ಪ್ಫುಲ್ ಆಗುತ್ತೆ ಏನು ಮಾಹಿತಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದ ಲೈಕ್ನ ಮಾಡಿ ವಿದ್ಯಾರ್ಥಿಗಳಿಗೆ ಈ ಹಿಂದೆ ಒಂದು ಮಾಹಿತಿ ನಡೀತಿತ್ತು ಏನಂದರೆ ಎಮ್ ಸಿ ಕ್ಯೂ ಮಲ್ಟಿಪರ್ಚಸ್ ಕ್ವೆಶನ್ಸನ್ನು ಥರದಲ್ಲೂ ಚಿಂತನೆ ಮಾಡ್ತಾಯಿದ್ದೀವಿ ಅಂತ ಈಗ ಫೈನಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರ್ತದೆ ಅದರ ಬಗ್ಗೆ ನಿಮಗೆ ಬ್ಲೂ ಪ್ರಿಂಟ್ ಅದೇ ರೀತಿ ಮಾಡೆಲ್ ಪೇಪರ್ ಅನ್ನು ಕೂಡ ಎಲ್ಲ ವಿಷಯದ್ದು ಕೂಡ ಪಿ ಯು ಸಿ ಬೋರ್ಡ್ ಅವರು ರಿಲೀಸ್ ಮಾಡಿದ್ದಾರೆ ಅಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ ಎಲ್ಲ ವಿಷಯದಲ್ಲಿ ಈಗ ಇಂಗ್ಲೀಷ್ ವಿಷಯಕ್ಕೆ ಹೋದರೆ ಅಲ್ಲಿ ಹನ್ನೆರಡು ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರ್ತವೆ ಇದೇ ರೀತಿ ನಿಮ್ಮ ವಿಷಯದ ವೈಸು ಇಂತಿಷ್ಟೇ ಅಂತ ಇರ್ತದೆ ಅರೌಂಡ್ ಹತ್ತು ಹತ್ತಕ್ಕಿಂತ ಮೇಲಷ್ಟು ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರ್ತದೆ ನಾಲ್ಕು ಆಪ್ಷನ್ನಲ್ಲಿ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇದು ವಿದ್ಯಾರ್ಥಿಗಳಿಗೆ ಬಿಗ್ಗೆಸ್ಟ್ ಗುಡ್ ನ್ಯೂಸ್ ಅನ್ಕೊತೀನಿ ದ ವೇ ಫೈನಲಿ ದ ವೇಟ್ ಈಸ್ ಓವರ್ ಅಂತ ಹೇಳ್ಬೋದು ಎಮ್ ಸಿಕ್ಕಿದ್ರೆ ಏನು ಅಂತ ನೀವು ಕೇಳ್ಬೋದು ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸಿ ಬಿ ಎಸ್ ಸಿ ಕೂಡ ಇದೇ ಮಾದರಿಯಲ್ಲಿ ಎಂ ಸಿಕ್ಕನ್ನು ತಂದಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಹರಣ ಕೂಡ ತಪ್ಪುತ್ತೆ ಅದೇ ರೀತಿ ವಿದ್ಯಾರ್ಥಿಗಳು ಹೆಚ್ಚು ವಿದ್ಯಾರ್ಥಿಗಳು ಪಾಸ್ ಆಗುವ ಸಾಧ್ಯತೆ ಕೂಡ ಇದೆ ಸಿ ಬಿ ಎಸ್ ಸಿ ಅವರು ಇದೇ ಮಾದರಿಯಲ್ಲಿ ಕೂಡ ಪರೀಕ್ಷೆ ನಡೆಸ್ತಾರೆ ಸಿ ಬಿ ಎಸ್ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಪಾಸ್ ಆಗೋಕ್ಕೆ ಇದೇ ಕಾರಣ ಅಂತ ಹೇಳ್ಬೋದು ಅದೇ ರೀತಿ ಪಿ ಯು ಬೋರ್ಡ್ ಅವರು ಕೂಡ ಇದನ್ನು ತಂದಿದ್ದಾರೆ ಇದರಿಂದ ವಿದ್ಯಾರ್ಥಿಗಳು ಜ ಹೆಚ್ಚು ಜನ ಪಾಸಿಂಗ್ ಆಗೋಕ್ಕೆ ಅನುಕೂಲವಾಗುತ್ತೆ ಅದೇ ರೀತಿ ನೀವು ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಂದರೂ ಕೂಡ ಅದರಲ್ಲೂ ನಿಮಗೆ ಅನುಕೂಲವಾಗುತ್ತೆ ಅಂತ ಹೇಳ್ಬೋದು ಇದು ಫೈವ್ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ನಿಮ್ಮ ಎಕ್ಸಾಮ್ಗೆ ಒಳ್ಳೆದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇಂಗ್ಲೀಷ್ ಬರೋ ಪ್ರಿಂಟ್ ನಾನು ನೋಡ್ತೀನಿ ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ನಾನು ಒಟ್ಟಿಗೆ ಮಾಡೋ ಪರಿಗೆ ಬಂದರೆ ನೋಡ್ಬೋದು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ರೋಮಿಯೋ ಕಂಪೇರ್ ಡ್ಯಾಶ್ ಟು ಎ ರಿಚ್ ಜೆವೆಲ್ ಇನ್ ಎನ್ ಇಥಿಯೋ ಪಿಎಸ್ ಅಂತ ಇದೆ ಇಲ್ಲಿ ಎ ಬಿ ಸಿ ಡಿ ಅಂತ ನಾಲ್ಕು ಆಪ್ಷನ್ಸ್ಗಳಿದ್ದಾವೆ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದನ್ನೂ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಬೋದು ಈ ರೀತಿ ನಿಮಗೆ ಎಮ್ ಸಿ ಕ್ಯೂನ ಇದರಿಂದ ವಿದ್ಯಾರ್ಥಿಗಳಿಗೆ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ ನೀವು ಪಾಸಿಂಗ್ ಆಗೋಕ್ಕೆ ಹೆಚ್ಚು ಸಾಧ್ಯತೆ ಇರುತ್ತೆ ಅದೇ ರೀತಿ ಸ್ಕೋರಿಂಗ್ ಮಾಡೋ ವಿದ್ಯಾರ್ಥಿಗಳು ಕೂಡ ಇದು ರಿಯಲ್ ಎಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಇದು ಬಿಗ್ ಅಪ್ಡೇಟ್ಸ್ ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್